ಮುಂದಕ್ಕೆ ಹೋಗೋಣ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ ಈಗ ಬಿ ಜೆ ಪಿ ಪಕ್ಷದ ನಾಯಕರಿಗೆ ದೊಡ್ಡ ಅಸ್ತ್ರ ಆಗಿ ಪರಿಣಮಿಸ್ತಾ ಇದೆ ಅದೇನಪ್ಪ ಅಂದರೆ ಚುನಾವಣೆ ಟೈಮಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಭರವಸೆಯನ್ನು ನೀಡಿತ್ತು ಹೀಗಾಗಿ ಈಗ ಆ ಐದು ಗ್ಯಾರಂಟಿಯನ್ನು ಸರ್ಕಾರ ಜಾರಿ ಮಾಡ್ತಾ ಇದೆ ಇದರಿಂದಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಈ ವರ್ಷ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಸಂಬಂಧಪಟ್ಟಂತೆ ಹಣಕಾಸಿನ ಅನುದಾನವನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಬುಧವಾರ ಹೇಳಿದರು ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಭಾರ ನಿರೀಕ್ಷೆಯನ್ನು ಹೊಂದಿದಂತಹ ಪಕ್ಷದ ಶಾಸಕರು ಅಂದರೆ ಕಾಂಗ್ರೆಸ್ ಶಾಸಕರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಇರಬೇಕು ಅಂತ ಡಿ ಕೆ ಶಿವಕುಮಾರ್ ಮನವಿಯನ್ನು ಮಾಡಿದರು ಇದೇ ವಿಚಾರ ಈಗ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಚಾರವಾಗಿ ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅಧಿಕಾರದ ಹಸುವಿನಿಂದ ಆಶ್ವಾಸನೆ ಕೊಟ್ಟು ಪೂರೈಸಲು ಆಗದೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಈಗಾಗಲೇ ಡಿ ಸಿ ಎಂ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ದೂರದೃಷ್ಟಿಯೂ ಇಲ್ಲ ಜವಾಬ್ದಾರಿಯೂ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಚಾಟಿಯನ್ನು ಬೀಸಿದರು ಇನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವೆ ಕೂಡ ಗುಡುಗಿದ್ದಾರೆ ಟ್ವೀಟ್ ಮಾಡಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಶಾಸಕರ ಬಳಿ ಹಣವಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಮಿತ್ ಮಾಳ್ವೀಯ ಈ ಸಂಬಂಧ ಟ್ವೀಟ್ ಮಾಡಿರತಕ್ಕಂಥ ಮಾಳ್ವಿಯ ಕಾಂಗ್ರೆಸ್ ಕರ್ನಾಟಕವನ್ನು ಹಾಳು ಮಾಡ್ತಾ ಇದೆ ಐದು ಭರವಸೆಗಳು ಜಾರಿಯಾಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಮತ್ತು ಈಗ ಕ್ಷೇತ್ರಗಳ ಅಭಿವೃದ್ಧಿಗೂ ಕೂಡ ಆಗ್ತಾ ಇಲ್ಲ ಹಣದ ಕೊರತೆಯಿಂದ ಜನರ ಮುಂದೆ ಹೋಗಲು ಶಾಸಕರಿಗೆ ಮುಖ ಇಲ್ಲದಂತೆ ಆಗಿದೆ ಅಂತ ಆಕ್ರೋಶವನ್ನು ಸಿಟ್ಟನ್ನು ಹೊರ ಹಾಕಿದ್ದಾರೆ ಸೊ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಇದು ಎಲ್ಲರಿಗೂ ಗೊತ್ತು ಈಗೇನು ಐದು ಗ್ಯಾರಂಟಿಗಳ ಜಾರಿಗೆ ಐವತ್ತು ಸಾವಿರ ಕೋಟಿಗೂ ಕೂಡ ಹೆಚ್ಚಿನ ಹಣ ಬೇಕು ವರ್ಷಕ್ಕೆ ಅಂತ ಸಿದ್ದರಾಮಯ್ಯವರೇ ಅದನ್ನು ಕ್ಯಾಬಿನೆಟ್ನಲ್ಲಿ ಹೇಳಿದರೆ ಐವತ್ತೆರಡು ಸಾವಿರ ಕೋ ಕೋಟಿಗೂ ಹೆಚ್ಚು ಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಹೇಳಿದರು ಆಮೇಲೆ ಸಸ್ಯನಲ್ಲೂ ಕೂಡ ಸದನದಲ್ಲಿ ಚರ್ಚೆ ಆಗಬೇಕಾದ್ರೆ ಹೇಳಿದರು ಆದರೆ ಇಷ್ಟೆಲ್ಲ ಆದರೂ ಕೂಡ ಓಕೆ ಐವತ್ತೆರಡು ಸಾವಿರ ಕೋಟಿ ನಾವು ಗ್ಯಾರಂಟಿ ಸ್ಕೀಮ್ ಇದ್ದೀವಿ ಉಳಿದ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಅನುದಾನ ಏನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದರು ಆ ಅನುದಾನದಲ್ಲಿ ಈಗ ಬಿಡುಗಡೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅದು ಬಿಟ್ಟು ಎಕ್ಸ್ಟ್ರಾ ಫಂಡ್ ಬೇಕು ಅಂದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ಸದ್ಯ ಅದನ್ನು ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿಯ ಆಹಾರಕ್ಕೆ ತುತ್ತಾಗ್ತಾ ಇದ್ದಾರೆ ಅವರಿಗೆ ಒಂದು ಅಸ್ತ್ರ ಸಿಕ್ಕಂತೆ ಆಗ್ತಾಯಿದೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಶಾಸಕರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಯಾಕಪ್ಪ ಅಂದರೆ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಸಿ ಎಲ್ ಪಿ ಸಭೆಯನ್ನು ಕರೀರಿ ಸಿದ್ದರಾಮಯ್ಯವರೇ ಅಂತ ಪತ್ರವನ್ನು ಬರೆದಿದ್ದರು ಆ ಹಿನ್ನೆಲೆಯಲ್ಲೇ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ನಡೆಸ್ತಾ ಇದ್ದಿದ್ದು ಸೊ ಬಹುಶಃ ಅದೆಲ್ಲ ಚರ್ಚೆ ಆಗುತ್ತೆ ಬಟ್ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ನಿಜಕ್ಕೂ ಕೂಡ ಒಂದು ಡ್ಯಾಮೇಜ್ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪಾರ್ಟಿಗೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ಡ್ಯಾಮೇಜ್ ಕರ್ನಾಟಕ ಆಗಿದ್ದರೆ ಬೇರೆ ಕ್ಷೇತ್ರಗಳ ಏನು ಓಕೆ ಗ್ಯಾರಂಟಿ ಜಾರಿ ಮಾಡ್ತೀರಾ ಓಕೆ ವಾಟ್ ಅಬೌಟ್ ಅದರ್ ಡೆವಲಪ್ಮೆಂಟ್ ವರ್ಕ್ಸ್ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಇರುತ್ತೆ ಶಾಸಕರಿಗೆ ಶಾಸಕ ಸಂಬಂಧಪಟ್ಟಂಥ ಆ ಕ್ಷೇತ್ರದ ಅಭಿವೃದ್ಧಿಗೆ ಆ ನೀರಾಗಿರ್ಬೋದು ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ಸೊ ಅಭಿವೃದ್ಧಿ ಆಗಬೇಕಲ್ವಾ ಅದಕ್ಕೆ ಅನುದಾನ ಎಲ್ಲಿಂದ ತರ್ತಾರೆ ಈಗ ಅನ್ನೋದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು ಈಗ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದರೆ ಕ್ಷೇತ್ರಗಳಿಗೆ ಅನುದಾನ ಕೊಡೋಕ್ಕಾಗಲ್ಲ ಅಂತ ಹಣ ಇಲ್ಲ ಅಂತ ನೋಡೋಣ ಇದು ಮುಂದಿನ ದಿನಗಳಲ್ಲಿ ಯಾವ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಎಸ್ ಇನ್ನ